ಹಮ್ಮಿಕೊಂಡಿರುವ ಒಂದು ಪತ್ರಿಕಾ ದಿನಾಚರಣೆ, ಅರ್ಥಾತ್ ಪತ್ರಕರ್ತರ ಹಬ್ಬಕ್ಕೆ ಬಂದಿರುವಂತ ತಮ್ಮೆಲ್ಲರಿಗೂ ಮೊದಲಿಗೆ ಸ್ವಾಗತವನ್ನು ಕೊಟ್ಟ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯಲ್ಲಿರುವಂತ ಕೋಲಾರ ಜಿಲ್ಲಾ ಕಾರ್ಯಕರ್ತ ಪತ್ರಕರ್ತರ ಅಧ್ಯಕ್ಷರು ನಮ್ಮೆಲ್ಲರ ಮಾರ್ಗದರ್ಶಕವಾಗಿರುವಂತ ಶ್ರೀ ಗೋಪಿನಾಥ್ ಅವರೇ, ಹಾಗೂ ಪತ್ರಿಕೋದ್ಯಮದ ಭವಿಷ್ಯ ಅದರ ಕುರಿತು ಮಾತನಾಡುವಂತ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತ ನಿರಂಜನ್ ವರಾಣಿ ಸರ್ ಅವರೇ, ಹಾಗೂ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲು ಆಗಮಿಸಿರುವಂತ ವಿಷಯವಾಣಿ ಪತ್ರಿಕೆಯ ಪ್ರಧಾನ ಸಂಪಾದಕರಾದಂತ ಕೆ ಎನ್ ಚನ್ನೇಗೌಡ ಸರ್ ಅವರೇ, ಹಾಗೂ ವೇದಿಕೆಯಲ್ಲಿರುವಂತ ಕೆಡಬ್ಲ್ಯೂಜೆ ಕೃಷ್ಣಜಿಯಾದಂತ ವಾಸುದೇವ ಒಳ್ಳ ಅವರೇ, ಕೆಡಬ್ಲ್ಯೂಜೆ ಡಿಸಿ ಮೆಂಬರ್ ಆದಂತ ಮುನರಾಜು ಅವರೇ, ಹಾಗೂ ನಮ್ಮೆಲ್ಲರ ಆತ್ಮೀಯರಾದಂತ ಮೊಹಮ್ಮದ್ ಯೂನುಸ್ ಅವರೇ, ಹಾಗೂ ಪ್ರಧಾನ ಕಾರ್ಯದರ್ಶಿಯಾದಂತ ಚಂದ್ರಶೇಖರ್ ಅವರೇ, ಖಜಾಂಚಿಯಾದಂತ ಎ ಜಿ ಸುರೇಶ್ ಕುಮಾರ್ ಅವರೇ, ಹಾಗೂ ಇಲ್ಲಿ ಬಂದಿರುವಂತ ಎಲ್ಲ ಪತ್ರಕರ್ತರೇ, ವಿವಿಧ ತಾಲೂಕುಗಳಿಂದ ಆಗಮಿಸಿರುವಂತ ಅಧ್ಯಕ್ಷರುಗಳೇ, ಪ್ರಧಾನ ಕಾರ್ಯದರ್ಶಿಗಳೇ, ಹಾಗೂ ಪದಾಧಿಕಾರಿಗಳೇ, ಹಾಗೂ ಕೋಲಾರ ಜಿಲ್ಲಾ ಕಾರ್ಯಕರ್ತ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರುಗಳೇ, ಮತ್ತು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ, ಹಾಗೂ ವಾರ್ತಾ ಇಲಾಖೆಯ ಸಿಬ್ಬಂದಿಯವರೇ, ಈಗಿನ ಕೋಲಾರ ಜಿಲ್ಲಾ ಕಾರ್ಯಕರ್ತ ಪತ್ರಕರ್ತರ ಸಂಘ ಪತ್ರಿಕಾ ದಿನಾಚರಣೆಯನ್ನ ಸುಮಾರು 24 ವರ್ಷಗಳಿಂದ ಜುಲೈ 1ನೇ ತಾರೀಕೆ ಆಚರಣೆ ಮಾಡುವಂತ ಒಂದು ಸಂಪ್ರದಾಯವನ್ನ ಹಮ್ಮಿಕೊಂಡ್ಬರ್ತಾ ಇದೆ. ಕೋಲಾರ ಜಿಲ್ಲೆಯ ಪತ್ರಿಕೋದ್ಯಮದ ಕುರಿತು ಮಾತಾಡಬೇಕು ಅಂದ್ರೆ ಸುಮಾರು 100 ವರ್ಷಗಳಕ್ಕೂ ಹೆಚ್ಚಿನ ಇತಿಹಾಸ ಇದೆ. ಕನ್ನಡ ಪತ್ರಿಕೋದ್ಯಮ ಆರಂಭವಾಗುವುದು ಇವತ್ತೇನು ನಾವು ದಿನ ಆಚರಣೆ ಮಾಡ್ತಾ ಇದ್ದೀರಿ, ಇದು 1863ನೇ ತಾರೀಕು ಜುಲೈ 1ನೇ ದಿನ ಮಂಗಳೂರು ಸಮಾಚಾರ ಹರ್ಮನ್ ಮೋಗ್ಲಿಂಗ್ ಆರಂಭಿಸಿದಂತ ಮಂಗಳೂರು ಸಮಾಚಾರ ಕನ್ನಡದ ಮೊಟ್ಟ ಮೊದಲ ಸಮಾಚಾರ ಪತ್ರಿಕೆ ಅಂತ ಗುರುತಿಸಿ ಅವತ್ತಿನಿಂದ ಕನ್ನಡ ಪತ್ರಿಕೋದ್ಯಮ ದಿನಾಚರಣೆಯನ್ನ ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಇನ್ನು 181 ವರ್ಷಗಳ ಹಿಂದೆ ಕನ್ನಡ ಪತ್ರಿಕೆ ಒಂದು ಆರಂಭ ಆದರೂ ಕೂಡ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕನ್ನಡ ಪತ್ರಿಕೋದ್ಯಮ ಅಷ್ಟು ಬೇಗ ಆರಂಭ ಆಗಲಿಲ್ಲ. ಆದ್ರೆ ಏನು ನಾವು ಕನ್ನಡ ಪತ್ರಿಕೋದ್ಯಮದಲ್ಲಿ ಒಬ್ಬ ಭೀಷ್ಮ ಅಂತ ನಾವು ಕರೆಯೋಕೆ ಇಷ್ಟಪಡ್ತಿರೋ ಡಿ ವಿ ಗುಂಡಪ್ಪನವರು, ಅವರು ಕೋಲಾರ ಜಿಲ್ಲೆಯವರು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಬಹಳ ಹೆಮ್ಮೆ ಕೊಡುವಂತಹ ವಿಚಾರ. ಯಾಕಂದ್ರೆ ಡಿ ವಿ ಗುಂಡಪ್ಪನವರು 1907-08 ಆ ಸಂದರ್ಭದಲ್ಲಿ ಅವರು ಭಾರತ ಕರ್ನಾಟಕ ಸುಮತಿ ಈ ರೀತಿಯಾದ ಪತ್ರಿಕೆಗಳನ್ನು ಆರಂಭಿಸ್ತಾರೆ. ಸೊ ಅವೆಲ್ಲ ಪ್ರಯತ್ನಗಳು ಕೂಡ ಕೋಲಾರ ಜಿಲ್ಲೆಯ ಭಾಗ ಅಂತಾನೆ ನಾವು ಭಾವಿಸ್ಕೋಬೇಕಾಗುತ್ತೆ. ಆ ನಂತರದ ದಿನಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಹಲವಾರು ಪತ್ರಿಕೆಗಳು ಆರಂಭ ಆಗುತ್ತೆ, ಆದ್ರೆ ಅವು ಗಟ್ಟಿಯಾಗಿ ನಿಂತ್ಕೊಳ್ಳೋದಿಲ್ಲ. ನಮಗೆ ಬಹಳ ಆಶ್ಚರ್ಯ ಆಗೋದಿಲ್ಲಪ್ಪ ಅಂದ್ರೆ ಸುಮಾರು 100 ವರ್ಷಗಳ ಹಿಂದೆನೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಕೈಗಾರಿಕೆ ಸಂಬಂಧಪಟ್ಟಂಗೆ, ಕೈಗಾರಿಕೆಗೆ ಸಂಬಂಧಪಟ್ಟಂಗೆ, ವ್ಯಾಪಾರ ವಾಣಿಜ್ಯಕ್ಕೆ ಸಂಬಂಧಪಟ್ಟಂಗೆ ಪತ್ರಿಕೆಗಳು ಆರಂಭ ಆಗಿದೆ ಅನ್ನೋದು ಕೂಡ ಬಹಳ ವಿಶೇಷವಾದ ಒಂದು ವಿಚಾರ. ಆ ನಂತರ ಸುಮಾರು 40-50 ವರ್ಷಗಳ ಹಿಂದೆ ನಾಗಪ್ಪ ಅನ್ನಂತವರು ಕೋಲಾರದವರು ಅವರು ಕೈಬರಹ ಪತ್ರಿಕೆಯನ್ನು, ವಸಂತ ಅನ್ನೋ ಕೈಬರಹ ಪತ್ರಿಕೆಯನ್ನು ಕೂಡ ಆರಂಭಿಸ್ತಾರೆ. ಆದರೆ ಕೋಲಾರದ ಪತ್ರಿಕೋದ್ಯಮ ಗಟ್ಟಿಯಾಗಿ ಆರಂಭವಾಗಿದ್ದು 1975ರಲ್ಲಿ ಕೋಲಾರ ಪತ್ರಿಕೆ ಆರಂಭವಾದ ನಂತರ ಅಂತ ಹೇಳಕ್ಕೆ ನಾವು ಬಹಳ ಸಂತೋಷ ಆಗುತ್ತೆ. ಕೋಲಾರ ಪತ್ರಿಕೆಯ ನಂತರ ಕೋಲಾರ ವಾಣಿ ಆಗಿರ್ಬೋದು, ಒನ್ನುಡಿ ಆಗಿರ್ಬೋದು, ಕ್ರಿಯಾ ಪತ್ರಿಕೆ ಆಗಿರ್ಬೋದು, ಮತ್ತೆ ಸಂಚಿಕೆ ಆಗಿರ್ಬೋದು, ಈ ರೀತಿಯಾಗಿ ಕನ್ನಡದ ಪತ್ರಿಕೋದ್ಯಮದ ಪುಟ್ಟ ಪುಟ್ಟ ಹೆಜ್ಜೆಗಳು ಆರಂಭ ಆಗುತ್ತೆ. ಇವತ್ತು ಕೋಲಾರದ ಪತ್ರಿಕೋದ್ಯಮ ಕನ್ನಡ ಪತ್ರಿಕೋದ್ಯಮದಲ್ಲಿ ಬಹಳ ಗಟ್ಟಿ ಸ್ಥಾನದಲ್ಲಿ ಇದ್ದಿದ್ದ ಕಲಿಕೆ ನಾನು ಇಷ್ಟಪಡ್ತೇನೆ. ಯಾಕಂದ್ರೆ ಕೋಲಾರದ ಕರ್ನಾಟಕದ ಮತ್ತು ಕನ್ನಡದ ಯಾವುದೇ ಸುದ್ದಿ ಮನೆಗಳಲ್ಲಿ ಕೋಲಾರದ ಹುಡುಗರು ಒಬ್ಬರಿಬ್ಬರನ್ನು ಬಹಳ ಪ್ರಭಾವಶಾಲಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ, ತುಂಬಾ ಹೆಸರನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ನಮ್ಗೆ ಬಹಳ ಹೆಮ್ಮೆ ಆಗುತ್ತೆ. ಅದೇ ರೀತಿ ಕೋಲಾರದ ಪತ್ರಿಕೋದ್ಯಮದಿಂದ ಏನು ಇತ್ತೀಚೆಗೆ ತಾನೆ ಅದರಿಂದ ಪ್ರಭಾಕರ್ ಅವರಾಗಿರ್ಬೋದು, ಆಮೇಲೆ ಸಚಿ ಅವರು ದ ವೀಕಲ್ಲಿ ಕೆಲಸ ಮಾಡಿ ಅವರು ಕೂಡ ಇತ್ತೀಚೆಗೆ ಗಾಲವಾಗಿದ್ದಾರೆ. ಸೊ ಅವರಾಗಿರ್ಬೋದು ಕನ್ನಡ ಕೋಲಾರ ಪತ್ರಿಕೋದ್ಯಮವನ್ನ ಬಹಳ ಮೇಲ್ಗಡೆಗೆ ತಗೊಂಡೋಗಿರುವಂತ ಮಾನವೀಯರು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಆನಂತರ ಏನು ನಮ್ಮ ಸಣ್ಣ ಪತ್ರಿಕೆಗೆ ಆರಂಭ ಆಯಿತು ಕೋಲಾರ ಪತ್ರಿಕೆ. ಆನಂತರ ಇವತ್ತು ಕೋಲಾರದಲ್ಲಿ ಸುಮಾರು 30 ಹೆಚ್ಚು ಮಾಧ್ಯಮ ಪತ್ರಿಕೆಗಳಿರುವಂತಹ ಸಣ್ಣ ಪತ್ರಿಕೆಗಳಿವೆ.
ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಕೋಲಾರದಲ್ಲಿ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸಂಘಕ್ಕೆ ಸುಮಾರು 59 ವರ್ಷಗಳ ಇತಿಹಾಸ ಇದೆ. ಏನು ನಮ್ಮ ಪತ್ರಿಕೆ ಕೊಟ್ಟಿರುವಂತ ಪ್ರಭಾಕರ್ ಸರ್ ಆಗಿರ್ಬೋದು, ಆರಾ ಪ್ರಣೋದರ್ ಆಗಿರ್ಬೋದು, ಇವರೆಲ್ಲರೂ ಮತ್ತೆ ಬೃಂಗೇಶ್ವರ್ ಆಗಿರ್ಬೋದು, ಇವರೆಲ್ಲರ ಪ್ರಯತ್ನ ಸೋಮಶೇಖರ್ ಆಗಿರ್ಬೋದು, ಇವರೆಲ್ಲರ ಪ್ರಯತ್ನದಿಂದ ಏನಾಗಿಲ್ಲಿ ನಿಂತಿದ್ದೇವೆ. ಈ ಜಾಗದ ನಿವೇಶನವನ್ನ ಅವರೆಲ್ಲ ಬಹಳ ಕಷ್ಟಪಟ್ಟು ಅದನ್ನ ಮಾಡಿದ್ದಾರೆ. ವಿ ನರಸಿಂಹಮೂರ್ತಿಯವರಾಗಿರ್ಬೋದು, ಪೌರವಣ್ಣಿಯರ, ಇವರೆಲ್ಲರ ಶ್ರಮದಿಂದ ಒಂದು ಜಾಗ ನಮಗೆ ಆಗಿತ್ತು. ಈ ಜಾಗಕ್ಕೆ ನಾವು ಒಂದು ಭವನವನ್ನು ಕಟ್ಟಬೇಕು ಅನ್ನುವಂಥದ್ದು ಸುಮಾರು 10-20 ವರ್ಷಗಳ ಪ್ರಯತ್ನ. ಆ ಪ್ರಯತ್ನದಲ್ಲಿ ಅಷ್ಟೊಂದು ಸಫಲತೆ ನಾವು ಕಂಡಿರಲಿಲ್ಲ. ಆದರೆ 2000 ಇನ್ನು ಬಿ ವಿ ಗೋಪಿನಾಥ್ ಅವರ ಅಧ್ಯಕ್ಷತೆಯಲ್ಲಿ ಮಲ್ಲೇಶ್ ಅವರು, ನಾನು, ವಾಸಗೌಡ ಅವರು, ಹೀಗೆ ಒಂದು ತಂಡ ಪತ್ರಕರ್ತರ ಸಂಘ ಜವಾಬ್ದಾರಿಯನ್ನ ತಗೊಂಡಾಗ ಆ ಜವಾಬ್ದಾರಿಯ ಸಂದರ್ಭದಲ್ಲಿ ನಮ್ಮ ಮುಂದೆ 2 ಗುರಿಗಳಿತ್ತು. ಒಂದು ಪತ್ರಕರ್ತರ ಸಂಘಕ್ಕೆ ಒಂದು ಸ್ವಂತ ನೆಲೆಯನ್ನ ಮಾಡ್ಕೋಬೇಕು, ಆಮೇಲೆ ಪತ್ರಕರ್ತರ ಸಂಘವನ್ನ ಸ್ವಂತ ಬಲದಲ್ಲಿ ಕಟ್ಟಬೇಕು ಅನ್ನುವಂಥದ್ದು 2 ಕನಸುಗಳು ನಮ್ಮ ಮುಂದೆ ಇತ್ತು. ಇವತ್ತು ನಮ್ಗೆ ಬಹಳ ಖುಷಿಯಿಂದ ಪ್ರಕಟಿಸಕ್ಕೆ ಇಷ್ಟ ಆಗುತ್ತೆ. ಯಾಕಂದ್ರೆ ಇವತ್ತು ನಾವು ಸ್ವಂತ ನೆಲೆಯಲ್ಲಿ ಇವತ್ತು ಪತ್ರಿಕಾ ದಿನಾಚರಣೆಯನ್ನ ಮಾಡ್ತಾ ಇದ್ದೀವಿ, ಅದೇ ರೀತಿ ಸ್ವಂತ ಬಲದಲ್ಲಿ ಕೂಡ ಪತ್ರಿಕಾ ದಿನಾಚರಣೆ ಮಾಡ್ತಾ ಇದ್ದೀವಿ ಅಂತ. ಯಾಕಂದ್ರೆ ಈ ನಾವು ಜುಲೈ 1 ತಾರೀಕು ಮಾಡುವಂತ ಪತ್ರಿಕಾ ದಿನಾಚರಣೆಗಳಿಗೆ ಯಾರಿಂದ ಕೂಡ 1 ರೂಪಾಯಿ ದೇಣಿಗೆಯನ್ನು ಕೂಡ ನಾವು ಪಡ್ಕೊತಾ ಇಲ್ಲ ಇವತ್ತು. ಸೊ ಈ ಭವನಗಳು ಏನಿದೆ ಇವತ್ತಿಲ್ಲಿ ಅವೆಲ್ಲರೂ ಕೂಡ ವಿವಿಧ ಹಂತಗಳಲ್ಲಿ ಕಳೆದ 24 ವರ್ಷಗಳಲ್ಲಿ ವಿವಿಧ ಹಂತಗಳಲ್ಲಿ ವಿವಿಧ ಅಧ್ಯಕ್ಷರುಗಳ ಒಂದು ಶ್ರಮದ ಫಲವಾಗಿ ಇವತ್ತು ಇವೆಲ್ಲ ಭವನಗಳು ನಿರ್ಮಾಣ ಆಗಿದೆ. ಮತ್ತು ನಮಗೆ ಮುಂದೆ ಬಂದಿರುವಂತ 5 ಅಂಗಡಿ ಆಗಿರ್ಬೋದು, ಮೇಲೆ ಮುಕ್ತ ಯೂನಿವರ್ಸಿಟಿಗೆ ಕೊಟ್ಟಿರುವಂತ ಒಂದು ಸಭಾಂಗಣ ಆಗಿರ್ಬೋದು, ಇವರಿಂದ ಬಂದು ಬರುವಂತ ಬಾಡಿಗೆಯಲ್ಲಿ ಇವತ್ತು ಕೋಲಾರ ಜಿಲ್ಲಾ ಕಾರ್ಯಕರ್ತ ಪತ್ರಕರ್ತರ ಸಂಘದ ಇವತ್ತಿನ 250 ಹೆಚ್ಚು ಮಂದಿ ನಾವು ಸದಸ್ಯರಿದ್ದೀವಿ. ನಮ್ಮೆಲ್ಲರ ಕಲ್ಯಾಣ ಕಾರ್ಯಕ್ರಮಗಳನ್ನು ಸೇರಿಸಿಕೊಂಡಂಗೆ ನಮ್ಮ ಹಬ್ಬಗಳನ್ನ ಆಚರಣೆಗಳನ್ನ ಕೂಡ ನಾವು ಸ್ವಂತದ ಶಕ್ತಿ ಮೇಲೆ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಆಗಲೇ ನಮ್ಮ ಚಂದ್ರವನ್ನ ಪ್ರಸಾಪ ಮಾಡಿದ್ರು. ನಾವು ಹಿಂದೆ ಕಾರ್ಯಕ್ರಮಗಳನ್ನ ಮಾಡಿದಾಗ ರಾಜಕಾರಣಿಗಳನ್ನ ಕರಿತಾ ಇದ್ವಿ. ಆದ್ರೆ ಸಮಸ್ಯೆ ಏನಾಯ್ತು ಅಂದ್ರೆ ರಾಜಕಾರಣಿಗಳು ಬರ್ತಾ ಇದ್ರು, ಅವರ ಮೂಗಿನ ನೇರಕ್ಕೆ ಅವ್ರು ಮಾತಾಡ್ತಾ ಇದ್ರು, ಕೆಲವರು ಮಾತಾಡಿದ ತಕ್ಷಣ ಹೋಗ್ಬೇಕು ಅಂತ ಇದ್ರು, ಕೆಲವರು ಮತ್ತೊಬ್ರು ಇವ್ರು ಮಾತಾಡೋದಕ್ಕೆ ಇನ್ನೊಬ್ರು ಅವ್ರ ತಿರುಗೇಟ್ ಕೊಡಕ್ಕೆ ಅವ್ರ ಆತರ ಕೊಡ್ತಾ ಇದ್ರು, ಅವರವರ ಮೂಗಿನ ನೇರಕ್ಕೆ ಕಾರ್ಯಕ್ರಮ ನಡೆಸಲು ಆಗ್ಬಿಟ್ಟು. ಹಂಗಾಗಿ ನಾವು ಇಲ್ಲ ಇದು ಪತ್ರಕರ್ತರ ಹಬ್ಬ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ಯಾವುದೇ ರಾಜಕಾರಣಿನ ಕರೆಯದೆ ಕೇವಲ ಪತ್ರಕರ್ತರು ಮತ್ತು ಪತ್ರಕರ್ತರಿಗೆ ಸಂಬಂಧಪಟ್ಟಂತ ವ್ಯಕ್ತಿಗಳನ್ನ ಮಾತ್ರವೇ ಆಹ್ವಾನಿಸಿ ಈ ಕಾರ್ಯಕ್ರಮವನ್ನ ಮಾಡೋದಕ್ಕೆ ನಾವು ಬಹಳ ಅಚ್ಚುಕಟ್ಟಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಆಮೇಲೆ ನಾವು ಆರಂಭಿಕ ದಿನಗಳಲ್ಲಿ ಒಬ್ಬರು ಅಥವಾ ಇಬ್ಬರಿಗೆ ಪತ್ರಕರ್ತರ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂತವರಿಗೆ ಸನ್ಮಾನ ಮಾಡ್ತಾ ಇದ್ವಿ. ಆದರೆ ಆ ಇವತ್ತಿನ ದಿನಕ್ಕೆ ನಮ್ಮ ಹಿರಿಯ ಪತ್ರಕರ್ತರ ನೆನಪಿನಲ್ಲಿ ಇವತ್ತು 9 ಪ್ರಶಸ್ತಿಗಳನ್ನು ನಾವು ಇವತ್ತು ಅವರ ನೆನಪಿನಲ್ಲಿ ಪ್ರತಿಯೊಬ್ಬ ಹಿರಿಯ ಪತ್ರಕರ್ತರ ನೆನಪಿನಲ್ಲಿ 9 ಮಂದಿ ವಿವಿಧ ಸಾಮಾಜಿಕ ನ್ಯಾಯವನ್ನು ಪಾಲಿಸ್ತಾ ಎಲ್ಲ ತಾಲೂಕು ಆಗಿರ್ಬೇಕು, ಹೋಬಳಿಯಲ್ಲಿ ಇರ್ಬೇಕು, ಮತ್ತೆ ಜಾತಿ ಜನಾಂಗ ಸಾಮಾಜಿಕ ನ್ಯಾಯ ಕೂಡ ಇರ್ಬೇಕು, ಅವ್ರ ರಾಜ್ಯ ಮಟ್ಟದ ಪತ್ರಿಕೆ ಇರ್ಬೇಕು, ದಿನಮಟ್ಟದ ಪತ್ರಿಕೆ ಇರ್ಬೇಕು, ಸಂಪಾದಕ ಇರ್ಬೇಕು, ಒಬ್ಬ ಟಿವಿ ಜರ್ನಲಿಸ್ಟ್ ಇರ್ಬೇಕು, ಟಿವಿ ಕ್ಯಾಮ್ರಾಮನ್ ಇರ್ಬೇಕು, ಈ ರೀತಿಯಾದ ಒಂದು ಸಾಮಾಜಿಕ ನ್ಯಾಯವನ್ನ ಪಾಲಿಸ್ತಾ ಪ್ರಶಸ್ತಿಗಳನ್ನ ಕೊಡ್ತಾ ಬಂದಿದ್ದೇವೆ. ಅದೇ ರೀತಿ ಪತ್ರಕರ್ತರ ಮಕ್ಕಳಿಗೆ, ಯಾಕಂದ್ರೆ ನಾವು ಪತ್ರಕರ್ತರ ಸಂಘ ಆರಂಭವಾದ ದಿನದಲ್ಲಿ ಬೇರೆ ಬೇರೆ ಜನ ಬೇರೆ ಬೇರೆ ಜಾತಿಯವರು ಧರ್ಮವರು ಅವರು ಪ್ರತಿಭಾ ಪುರಸ್ಕಾರಗಳನ್ನ ಮಾಡ್ತಾ ಇದ್ರು. ಅದು ಪತ್ರಕರ್ತರ ಮಕ್ಕಳಿಗೆ ಎಲ್ಲೂ ಕೂಡ ಆ ರೀತಿಯ ಪುರಸ್ಕಾರಗಳು ಸಿಗ್ತಾ ಇರಲಿಲ್ಲ, ಅದು ನಮ್ಗೆ ಬಹಳ ಕಾಣ್ತಾ ಇತ್ತು. ಸೊ ನಮ್ಮ ಪತ್ರಕರ್ತರಿಗೆ ಮಕ್ಕಳಿಗೆ ಒಂದು ಒಳ್ಳೆಯ ವೇದಿಕೆಯಲ್ಲಿ ಪುರಸ್ಕಾರ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ನಗದು ಬಹುಮಾನವನ್ನ ಪ್ರಕಟಿಸಿ ಇವತ್ತು ನಾವು ಈ ವೇದಿಕೆಯಲ್ಲಿ ಪ್ರತಿ ವರ್ಷ SLC PUC ಪದವಿ ಮತ್ತು ಬೇರೆ ಹಿರಿಯರಲ್ಲಿ ಪಾಸ್ ಆಗಿರುವಂತ 60%ಗಿಂತ ಹೆಚ್ಚು ಬಂದಿರುವಂತ ಎಲ್ಲಾ ಮಕ್ಕಳನ್ನು ಆಹ್ವಾನಿಸಿ ಈ ವೇದಿಕೆಯಲ್ಲಿ ಪ್ರತಿ ವರ್ಷ 30 ಹೆಚ್ಚು ಜನ ಮಕ್ಕಳಿರ್ತಾರೆ, ಆ ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನ ನಗದು ಹಣದ ಮೂಲಕ ಕೊಟ್ಟು ಗೌರವಿಸುವಂತ ಕೆಲಸವನ್ನ ಪ್ರೋತ್ಸಾಹಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ಅನೇಕ ಇವತ್ತು ಪತ್ರಿಕಾ ದಿನಾಚರಣೆಯ ಪಕ್ಕದಲ್ಲೇ ಇವತ್ತು ಜೊತೆ ಜೊತೆಗೆ ಇವತ್ತು ಆರೋಗ್ಯ ತಪಾಸಣಾ ಶಿಬಿರ ನಡೀತಾ ಇದೆ. ಆಮೇಲೆ ಪತ್ರಕರ್ತರ ಕಲ್ಯಾಣ ಕಾರ್ಯಕ್ರಮಗಳು ಅನೇಕ ನಡೀತಾ ಇದೆ. ಇವತ್ತು ಪತ್ರಕರ್ತರ ಮನೆಯಲ್ಲಿ ಪತ್ರಕರ್ತ ತಿಳ್ಕೊಂಡ್ರೆ ಮಾತ್ರ ಅಲ್ಲ, ಆ ಪತ್ರಕರ್ತರ ಮೇಲೆ ಅವಲಂಬಿತರಾಗಿರುವಂತ ಅವರ ಅಪ್ಪ ಅವರ ಅಮ್ಮ ಅವರ ಹೆಂಡತಿ ಈ ರೀತಿ ಯಾರು ತಿಳ್ಕೊಂಡಾಗ ಪತ್ರಕರ್ತರ ಸಂಘ ಅವರ ನೆರವಿಗೆ ಅವರ ಅಂತ್ಯ ಸಂಸ್ಕಾರಕ್ಕೆ ಮತ್ತೆ ಅನಾರೋಗ್ಯ ಪೀಡಿತವಾದ ಪತ್ರಕರ್ತರಿಗೆ ಮೊದಲಿಗೆ ನಮ್ಮ ಕೈಲಾದ ಸಹಾಯವನ್ನ ನಾವು ಮಾಡುವಂತ ಒಂದು ಪರಂಪರೆಯನ್ನು ಕೂಡ ನಮ್ಮದೇ ಸ್ವಂತ ಶಕ್ತಿಯಿಂದ ಆರಂಭಿಸಿದ ಕೆಲಕ್ಕೆ ನನ್ಗೆ ಬಹಳ ಖುಷಿ ಆಗುತ್ತೆ. ಸೊ ಈ ರೀತಿಯಾಗಿ
ಒಂದು ಗಟ್ಟಿಯ ನೆಲಗಟ್ಟಿನಲ್ಲಿ ಕೋಲಾರ ಪತ್ರಕರ್ತರು ಪತ್ರಕರ್ತರ ಸಂಘ ಇವತ್ತು ಮುನ್ನೋಡಿ ಮುನ್ನಡೆಸ್ಕೊಂಡು ಬರ್ತಾ ಇದೆ. ಇವತ್ತು 2026ನೇ ಅವಧಿಗೆ ಬಂದಾಗ ನಾವು ಅನೇಕ ಸಂಭಾವನೆಗಳೆಲ್ಲ ಭಾಗವಹಿಸಿದ್ದೀವಿ. ಇವತ್ತಿನ ಕಾಲಘಟ್ಟಕ್ಕೆ ಕಂಪೇರ್ ಮಾಡಿದ್ರೆ ಪತ್ರಿಕೋದ್ಯಮ, ಅದು ಕನ್ನಡ ಪತ್ರಿಕೋದ್ಯಮ ಮಾತ್ರ ಅಲ್ಲ, ಇವತ್ತು ಅನೇಕ ರೂಪಾಂತರಗಳನ್ನ ಪತ್ರಿಕೋದ್ಯಮ ಹೊಂದ್ತಾ ಇದೆ. ಅದರಲ್ಲಿ ನಮಗೆ ನಾವು ಏನು ಪತ್ರಿಕೋದ್ಯಮದ ಮೂಲ ಅಂತ ಕರಿತೀವಿ ಅದು ಮುದ್ರಣ ಮಾಧ್ಯಮ. ಆ ಮಾಧ್ಯಮಕ್ಕೆ ಇವತ್ತು ಅನೇಕ ಸವಾಲುಗಳು ಎದುರಾಗಿದೆ. ಆಮೇಲೆ ಟಿವಿ ಮಾಧ್ಯಮ ಕೂಡ ಅಷ್ಟೇ, ಟಿವಿ ಮಾಧ್ಯಮ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಮಾಧ್ಯಮ ಆಗಿರ್ಬೋದು, ಈ ರೀತಿಯ ಮಾಧ್ಯಮಗಳಲ್ಲಿ ಇವತ್ತು ಸುದ್ದಿ ಅನ್ನುವಂಥದ್ದು ಇವತ್ತು ಮಾಹಿತಿ ಅನ್ನುವಂಥದ್ದು ಪುಂಕಾನುಪುಂಕವಾಗಿ ಬರ್ತಾ ಇದೆ. ಆದ್ರೆ ಜನಗಳಿಗೆ ಸಿಗ್ಬೇಕಾಗಿರುವಂತ ಏನು ಸತ್ಯದ ಹುಡುಕಾಟ ಇದೆ, ಆ ಸತ್ಯದ ಹುಡುಕಾಟ ಇವತ್ತರೆಗೂ ನಾವು ಉಳಿಸಿಕೊಂಡಿರುವಂಥದ್ದು ಮುದ್ರಣ ಮಾಧ್ಯಮದಲ್ಲಿ ಅಂತಕ್ಕೆ ನಾನು ಇಷ್ಟಪಡ್ತೇನೆ. ಆ ಮುದ್ರಣ ಮಾಧ್ಯಮಕ್ಕೆ ರಕ್ಷಣೆ ಬಂದಾಗ ಸಣ್ಣ ಪತ್ರಿಕೆಗಳು, ಕೋಲಾರದ ಸಣ್ಣ ಪತ್ರಿಕೆಗಳು ಬಹಳ ದೊಡ್ಡ ಮಟ್ಟದ ಕಾರ್ಯವನ್ನು ಮಾಡಿದೆ. ಇವತ್ತೇನು ಇವತ್ತು ನಾನಾಗಿರ್ಬೋದು, ಈ ಕೂತಿರುವಂತ ರಾಜ್ಯ ಮಟ್ಟದ ಪತ್ರಿಕೆ ಕೆಲಸ ಮಾಡ್ತಾರಂತ ಅನೇಕ ಅವರು ಇವತ್ತು ಆ ಸಣ್ಣ ಪತ್ರಿಕೆಗಳಿಂದ ತಯಾರಾಗಿರುವಂತವರು. ಅವರಿಗೆ ಯಾವುದೇ ಜನರ ಸಂಪೋಸ್ ಮಾಡದೇ ಇರಬಹುದು, ಆದರೆ ಈ ಸಣ್ಣ ಪತ್ರಿಕೆಗಳಲ್ಲಿ ಅವರು ಬೆಳೆಸಿರುವಂತ ರೀತಿ ಅದು ಕೋಲಾರ ಪತ್ರಿಕೆ ಆಗಿರ್ಬೋದು, ಕೋಲಾರ ವಾಣಿ ಆಗಿರ್ಬೋದು, ಹೊನ್ನುಡಿ ಆಗಿರ್ಬೋದು, ಪ್ರಿಯ ಪತ್ರಿಕೆ, ಸಂಚಿಕೆ, ಈ ರೀತಿಯಾದ ಮೂಲ ಏನು ಮೈಲಾರ ಪತ್ರಿಕೆ ಇದೆ, ಆ ಪತ್ರಿಕೆಗಳಿಂದ ತಯಾರಾಗಿ ರೂಪುಗೊಂಡಂತ ಪತ್ರಕರ್ತರು ಇವತ್ತು ಬಹಳ ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಈಗ ಏನು ಮುಖ್ಯಮಂತ್ರಿಗಳ ಮಧ್ಯದ ಸಲಹೆಗಳಾಗಿರುವಂತ ಕೆವಿ ಪ್ರಭಾಕರ್ ಆಗಿರ್ಬೋದು, ಲಕ್ಷ್ಮೀನಾರಾಯಣ ಆಗಿರ್ಬೋದು, ಇವರೆಲ್ಲರೂ ಕೂಡ ಬಹಳ ಕೊಲಾದ ಪತ್ರಿಕೋದ್ಯಮದಿಂದಲೇ ಹೋಗಿರುವಂತ ವಿದ್ಯಾರ್ಥಿಗಳ ಕಡೆಗೆ ಇಷ್ಟಪಡ್ತೇನೆ. ಇವತ್ತು ಪ್ರಭಾಕರ್ ಅವರು ಮುಖ್ಯಮಂತ್ರಿಗಳ ಮಧ್ಯದ ಸಲಹೆಗಾರರಾಗಿರೋದ್ರಿಂದ ಸಣ್ಣ ಪತ್ರಿಕೆಗಳಿಗೆ ಇವತ್ತು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಅವರ ಗಮನಕ್ಕೆ ತಂದಾಗ ಇವತ್ತು ಸಣ್ಣ ಪತ್ರಿಕೆಗಳಿಗೆ ಅನೇಕ ರೀತಿಯಾದ ಅವರು ಒಳಿತನ ಅದು ಕೋಲಾರ ಜಿಲ್ಲೆಯ ಪತ್ರಕರ್ತರ ಸಂಬಂಧಪಟ್ಟಂಗೆ ಪತ್ರಿಕೆಗಳ ಸಂಬಂಧಪಟ್ಟಂಗೆ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಅವರಿಗೆ ಈ ವೇದಿಕೆ ಮೂಲಕ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಇವತ್ತು ಗಡಿನಾಡು ಬಾಲ ಆಗ್ಬೇಕು ಅನ್ನುವಂಥದ್ದು, ಯಾಕಂದ್ರೆ ಟೆಕ್ನಿಕಲ್ ತಾಂತ್ರಿಕ ಕಾರಣಕ್ಕಾಗಿ ಕೋಲಾರದ ಪತ್ರಿಕೆಗಳನ್ನ ಗಡಿಬಾರದಂತೆ ಗುರುತಿಸಲಿಲ್ಲ. ಯಾಕೆ ಗುರುತಿಸಲಿಲ್ಲ ಅಂದ್ರೆ ಜಿಲ್ಲಾ ಕೇಂದ್ರಕ್ಕೆ ಹೊಂದಿಕೊಂಡಂತ ಹೊರ ಜಿಲ್ಲೆ ಯಾವುದೂ ಇರಲಿಲ್ಲ, ತಾಲೂಕುಗಳಿಗೆ ನಮ್ಮ ತಮಿಳುನಾಡು ಮತ್ತು ಆಂಧ್ರ ಅನ್ಕೊಂಡಿದೆ. ಆದರೆ ಅದನ್ನ ಸ್ವಲ್ಪ ಬಗೆಹರಿಸಿ ಇಂದಿನ ಅವಧಿಯಲ್ಲಿ ಮುಖ್ಯಮಂತ್ರಿಗಳು ಸಿದ್ಧಾಂತವಾಗಿದ್ದಾಗ ನಮ್ಮ ಕೆ ಪ್ರಭಾಕರ್ ಅವರ ಶ್ರಮದಿಂದ ನಾವೇನು ಮನವಿ ಕೊಟ್ಟರಿ ಆ ಮನವಿಯನ್ನ ಮಾಡಿ ನಮ್ಮ ಕೋಲಾರ ಜಿಲ್ಲೆ ಎಲ್ಲಾ ಸಣ್ಣ ಪತ್ರಿಕೆಗಳನ್ನ ಗಡಿಯ ಭಾಗದ ಪತ್ರಿಕೆಗಳು ಅಂತ ಅವರು ಘೋಷಣೆ ಮಾಡಿದ್ರಿಂದ ಇವತ್ತು ನಾವೆಲ್ಲರೂ ಕೂಡ ಗಟ್ಟಿಯಾಗಿ ಉಸಿರಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಇಷ್ಟಪಡ್ತೇನೆ. ಅದೇ ರೀತಿ ಮೊನ್ನೆ ಕೂಡ ಒಂದು ಪತ್ರಿಕೆಯಲ್ಲಿ ಮಾರಕವಾದ ಒಂದು ಅಂಶವನ್ನ ವಾರ್ತಾಲಯಕ್ಕೆ ಹೊರಟಿತ್ತು. ನಾವೆಲ್ಲ ಕೋಲಾರದಿಂದ ಹೋಗಿ ಪ್ರಭಾಕರ್ ಅವರಿಗೆ ನಾವು ಏಳಿಗೆ ಸಾಯಂಕಾಲ ಕೂಡ ನಾವು ಬುದ್ಧಿಮೇಲೆ ಅವ್ರು ಮನವಿ ಕೊಟ್ಟು ಕೋಲಾರ ಕೊಡೋದು ಒಳಗಾಗಿ ಅವರು ಆ ಆದೇಶಗಳನ್ನ ರದ್ದು ಮಾಡಿಸಿ ಅವರು ನಮಗೆ ಮೆಸೇಜ್ ಅನ್ನ ಕೊಟ್ಟರು. ಆ ರೀತಿಯಾಗಿ ಪ್ರಭಾಕರ್ ಅವರು ಸಣ್ಣ ಪತ್ರಿಕೆಗಳು ಅವರು ಕೋಲಾರದಿಂದ ಕೊಡುವಂತಹ ಒಂದು ಮನವಿಗಳಿಗೆ ಇಡೀ ರಾಜ್ಯ ಮಟ್ಟದಲ್ಲಿ ಪತ್ರಿಕೆಗಳ ಅನುಕೂಲ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ತಾ ಇದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಪ್ರಭಾಕರ್ ಅವರ ಸೇವೆಯನ್ನ ನಾನು ಅವರ ಅನುಪಸ್ಥಿತಿಯಲ್ಲಿ ಸ್ಮರಿಸಿಕೊಳ್ತಾ ಸೋ ಆ ಕಲ್ಯಾಣ ನಿಧಿ ಏನು ಇವತ್ತು ನಾನು ಹೇಳಿದೆ, ಆ ಕಲ್ಯಾಣ ನಿಧಿಗಾಗಿ ನಮ್ಮ ಅಧ್ಯಕ್ಷರ ಒಂದು ಕನಸು, ಅವರು ಮೂರನೇ ಬಾರಿ ಅಧ್ಯಕ್ಷರಾಗಿರುವಂಥದ್ದು, ಅವರಿಗೆ ಒಂದು ಕನಸಿದೆ ಏನಂದ್ರೆ 1 ಕೋಟಿ ರೂಪಾಯಿ ನಾನು ಒಂದು ನಿಧಿಯನ್ನ ಮಾಡಬೇಕು ಅಂತ. ಈಗ ಆರಂಭಿಕವಾಗಿ ನಮಗೆ ಒಂದಷ್ಟು ಆ ಮೌಲ್ಯ ತರಕಾರಿಗಳಾಗಿರ್ಬೋದು, ಧಾನ್ಯಗಳಿಂದಾಗಿರ್ಬೋದು ಮುಕ್ತವಾಗಿ ನಮ್ಗೆ ಬರ್ತಾ ಇದೆ. ಅದನ್ನ 1 ಕೋಟಿಗೆ ಏರಿಸಿ ಕೋಲಾರ ಜಿಲ್ಲೆಯ ಪತ್ರಕರ್ತರಿಗೆ ಕಲ್ಯಾಣ ನಿಧಿಯನ್ನ ಮಾಡಲು 1 ಕೋಟಿ ವೆಚ್ಚದ ಎಡಗಂಟನ್ನ ಇಟ್ಟು ಅದರಲ್ಲಿ ಬರುವಂತ ಬಡ್ಡಿ ಹಣದಲ್ಲಿ ಕಲ್ಯಾಣ ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನೋದು ನನ್ನ ಆಶೆ ಆಗಿದೆ. ಅದು ಆ ದಾರಿಯ ನಿಧಿಗಳನ್ನು ಆಗಿ ಕಳಿಸ್ತಾ ಇದ್ದೀರಿ, ಸುಮಾರು ಹಣ ಇವತ್ತರಕ್ಕೆ ಸಂಗ್ರಹ ಆಗಿದೆ. ಸೊ ಇದೇ ರೀತಿ ಅನೇಕ ಕಾರ್ಯಕ್ರಮಗಳು ಮೊನ್ನೆ ತಾನೇ ನಾರಾಯಣ ವಿದ್ಯಾಲಯದಿಂದ, ಯಾಕಂದ್ರೆ ನಮ್ಮ ಅನೇಕ ಪತ್ರಕರ್ತರಿಗೆ ಇತ್ತೀಚೆಗೆ ಹೃದಯ ಸಂಬಂಧಿ ಒತ್ತಡದಿಂದ ಕೆಲಸ ಮಾಡೋದ್ರಿಂದ ಹೃದಯ ಸಂಬಂಧಿ ಸಮಸ್ಯೆಗಳಾಗ್ತಾ ಇತ್ತು. ನಾರಾಯಣ ವಿದ್ಯಾಲಯದವರು ಪ್ರಿವಿಲೇಜ್ ಕಾರ್ಡ್ ಅನ್ನ ಕೂಡ ಕೊಟ್ಟಿದ್ದಾರೆ. ಯಾರೇ ಪತ್ರಕರ್ತರು ಮತ್ತು ಕುಟುಂಬದವರು ಅಲ್ಲಿಗೆ ಹೋದಾಗ ಸಮಸ್ಯೆಯಿಂದ ಹೋದಾಗ 10% ಚಿಕಿತ್ಸಾ ವೆಚ್ಚದಲ್ಲಿ ಕಡಿತವನ್ನು ಹಾಕ್ತೀನಿ ಅಂತ ಕೂಡ ಅವರು ಹೇಳಿದ್ದಾರೆ. ಸೊ ಈ ರೀತಿಯಾಗಿ ಅನೇಕ ಕಾರ್ಯಕ್ರಮಗಳನ್ನ ಯಾವುದೇ ಪತ್ರಕರ್ತರಿಗೆ ಒಳಿತಾಗುತ್ತೆ ಅಂದಾಗ ನಾವೆಲ್ಲ ಕೂತ್ಕೊಂಡು ಮುಕ್ತ ಮನಸ್ಸಿನ ಚರ್ಚೆ ಮಾಡಿ ಇದು ನಮ್ಮ ಪತ್ರಕರ್ತರಿಗೆ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಹಳ ಒಗ್ಗಟ್ಟಿನಿಂದ ಆಮೇಲೆ ನಿರಂಜನ್ ಸರ್ ಅವರು ಹೇಳ್ತಾ ಇದ್ರು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪತ್ರಕರ್ತರ ಸಂಘ 2-3 ಭಾಗವಾಗಿ ಸಮಸ್ಯೆ ಆಗ್ತಾ ಇದೆ ಅಂತ. ಆದ್ರೆ ನಾವು ಕೂಡ ಅವರು ಬಹಳ ಹಿಂದೆ ಹೇಳ್ಕೊಳ್ತೀವಿ, ನಾವೆಲ್ಲ ಪತ್ರಕರ್ತರು ಕಾರ್ಯನಿರತ ಪತ್ರಕರ್ತರು ಇದೇ ಸುರಿ ನಡೆಯಲ್ಲಿ ಕೋಲಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಡಿಯಲ್ಲಿ ಒಗ್ಗಟ್ಟಾಗಿದ್ದೀವಿ ಅಂತ ಅವರಿಗೆ ಘೋಷಣೆ ಮಾಡೋದು ನಮಗೆ ಇಷ್ಟ ಆಗುತ್ತೆ. ಹಾಗಾಗಿ ನಾವು ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೆ ಸಹಕಾರಿ ಆಗ್ತಾ ಇದೆ. ಸೊ ಹಿನ್ನೆಲೆಯಲ್ಲಿ ಈ ರೀತಿ ಮಾತಾಡ್ತಾ ಹೋದ್ರೆ ಅನೇಕ ಕಾರ್ಯ ವಿಚಾರಗಳನ್ನ ಹೇಳ್ಬೋದು, ಆದ್ರೆ ಈಗಾಗಲೇ ಸಮಯ ಜಾಸ್ತಿ ಆಗಿರೋದ್ರಿಂದ ನಾನು ಕಾರ್ಯಕ್ರಮ ನನ್ನ ಮಾತುಗಳಿಗೆ ಒಟ್ಟುಗೊಳಿಸ್ತಾ ಇನ್ನೇನು ವೇದಿಕೆ ಕಾರ್ಯಕ್ರಮ ಆರಂಭ ಆಗುತ್ತೆ. ಇನ್ನು ನಮ್ಮ ನಿರಂಜನಿ ವಾರಣಿ ಸರ್ ಅವರು ವಿಚಾರವಾಗಿ ಮಾತನ್ನ ಹೇಳ್ತಾ
ಯಾಕಂದ್ರೆ ಅವರು ಪತ್ರಿಕೋದ್ಯಮದಲ್ಲಿ ಅನೇಕ ವಿದ್ಯಾರ್ಥಿಗಳನ್ನ ಅನುಭವಿಸಿದಂತ ಒಬ್ಬ ವ್ಯಕ್ತಿ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಕರೆದಾಗ ನಾವು ಮುದ್ರಣ ಮಾಧ್ಯಮ ಪತ್ರಿಕೆಗಳ ಭವಿಷ್ಯದ ಕುರಿತು ಅವತ್ತು ಅವ್ರಿಗೆ ಮಾತಾಡೋಕೆ ಹೇಳಿದ್ವಿ. ಯಾಕೆ ಅವ್ರಿಗೆ ಆ ವಿಷಯವನ್ನ ಕೊಟ್ಟಿದ್ದೀವಿ ಅಂದ್ರೆ, ಇವತ್ತು ಸುದ್ದಿ ಅನ್ನುವಂಥದ್ದು ನಿಮಗೆ ಇವತ್ತಿನ ಸುದ್ದಿ ಇವತ್ತು ಸಿಗ್ತಾ ಇದೆ, ನಿಮಗೆ ಮೊಬೈಲ್ ಬರ್ತಾ ಇದೆ. ನಾಳೆ ಇಂಥ ಪತ್ರಿಕೆಗಳಲ್ಲಿ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು, ಏನೇನು ವಿಚಾರಗಳ ಗಮನ ಕೊಡಬೇಕು, ಯಾಕಂದ್ರೆ ಗೊತ್ತಿರುವಂತ ವಿಚಾರವನ್ನ ನಾನು ಓದಿದ ಪತ್ರಿಕೆ ಓದ್ಬೇಕು ಅಂದ್ರೆ ಆ ಓದಿದ ಆಸಕ್ತಿಯನ್ನು ನಾವು ಯಾವ್ದು ಉಳಿಸ್ಕೋಬೇಕಾಗುತ್ತೆ ಅನ್ನೋದು ಕೂಡ ಒಂದು ನಮ್ಮ ಮೇಲಿರುವಂತಹ ದೊಡ್ಡ ಸವಾಲಾಗಿದೆ ಇವತ್ತು. ಯಾಕಂದ್ರೆ ಅದೇ ವಿಚಾರವನ್ನ ಕೊಟ್ರೆ ನೆನ್ನೆ ಸುದ್ದಿ ಇದ್ದು ಅಂತ ಅವರು ಮೂರ್ಖರಲ್ಲೇ ಇರ್ತದೆ, ಪತ್ರಿಕೆಗಳನ್ನೆಲ್ಲ ಓದೋದಿಲ್ಲ. ಆದ್ದರಿಂದ ಇವತ್ತು ಇವ್ರು ಚೆನ್ನಾಗಿ ಅವ್ರಿಗೂ ಕೂಡ ಬಹಳ ಅನುಭವ ಇದೆ. ಇವತ್ತು ಮುದ್ರಣ ಮಾಧ್ಯಮದ ಪತ್ರಿಕೆಗಳನ್ನ ಓದುಗಳಿಗೆ ಹಿಡಿದಿಟ್ಟುಕೊಳ್ಳುವ ರೀತಿಯಲ್ಲಿ ರೂಪಿಸುವಂತಹ ಜವಾಬ್ದಾರಿ ಮತ್ತು ಕನ್ನಡ ಪತ್ರಿಕೋದ್ಯಮದ ಪ್ರತಿ ಪತ್ರಿಕೆ ಕೂಡ ಅವರದೇ ಆದ ರೀತಿಯಾದ ಪ್ರಯೋಗಗಳನ್ನ ಮಾಡ್ತಾ ಇರುವಂತಹ ನಾವೆಲ್ಲ ಗಮನಿಸಿದ್ವಿ. ಆ ನಿಟ್ಟಿನಲ್ಲಿ ಹಿರಿಯರಾದಂತಹ ಪ್ರೊಫೆಸರ್ ನಿರಂಜನ ವಾನಳ್ಳಿ ಸರ್ ಅವರು ತಮಗೆ ಅತ್ಯಮೂಲ್ಯವಾದ ಸಲಹೆಗಳನ್ನ ಈ ವೇದಿಕೆ ಮೂಲಕ ಕೊಡಬೇಕು ಅಂತ ಅವ್ರನ್ನ ಆಹ್ವಾನಿಸಿದ್ದೀವಿ. ಸೊ ಈ ರೀತಿಯಾಗಿ ನನ್ನ ಮಾತನ್ನ ಪ್ರೋತ್ಸಾಹ ಮಾತ್ರ ಮುಗಿಸಿ ನನ್ನ ಮಾತನ್ನ ತನ್ನ ಮಾತನ್ನ ಮುಗಿಸಿ ನಮಸ್ಕಾರ.